ಸಿಎಫ್ಟಿಆರ್ಐ ನಿರ್ದೇಶಕರು ಇದುವರೆಗೆ ಯಾವ ಕ್ರಮವನ್ನು ಕೈಗೊಳ್ಳದೆ ಅಪರಾಧಿಯನ್ನು ರಕ್ಷಿಸುತ್ತಿರುವುದು ಮಹಾ ಅಪರಾಧವಾಗಿದ್ದು ಇವರು ಎಲ್ಲ ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸಿರುತ್ತಾರೆ ಎಂದು ಕರ್ನಾಟಕ ದಲಿತ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ಕಾಂತರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ದಲಿತ ನೌಕರರನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಇದು ಸಮಾಜಕ್ಕೆ ಮಾರಕವಾದಂತಹ ಬೆಳವಣಿಗೆ. ದೇಶದ ಎಲ್ಲಾ ಶೋಷಿತ ಸಮುದಾಯಗಳು ಒಂದೇ ಭಾಷೆ ಆಧಾರದ ಮೇಲೆ ದಲಿತರನ್ನು ಒಡೆಯುವಂತಹ ಕೆಲಸವನ್ನು ನಿರ್ದೇಶಕರು ಮಾಡಿದ್ದಾರೆ. ಇನ್ನಾದರೂ ನಿರ್ದೇಶಕರು ಕನ್ನಡ ದಲಿತರು ಮತ್ತು ತಮಿಳು ದಲಿತರು ಎಂಬ ಧೋರಣೆಗಳನ್ನು ಬಿಟ್ಟು ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಬೆಳೆಸಿಕೊಳ್ಳಲಿ. ಪ್ರೊಫೆಸರ್ ರಾಮರಾಜಶೇಖರನ್ ರವರು ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸುತ್ತಾ ತಮಿಳು ಗುಂಪುಗಾರಿಕೆ ಮಾಡುತ್ತಾ ಮನಸ್ಸೋ ಇಚ್ಛೆ ಅಧಿಕಾರ ನಡೆಸುತ್ತಿರುವ ಇಂತಹ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ತಕ್ಷಣ ಹಿಂದಕ್ಕೆ ಕರೆದುಕೊಂಡು ಇವರು ಮಾಡಿರುವ ಎಲ್ಲ ಅಕ್ರಮಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆದೇಶಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಆದರೆ ಇದೆಲ್ಲವನ್ನೂ ಆತ ಗಣನೆಗೆ ತಗೊಳ್ಳದೆ ಇವತ್ತೇನಾಗ್ತದೆ ಅಂತಂದರೆ ಅಲ್ಲಿ ಎಸ್ ಸಿಗಳಿಗೂ ಕೂಡ ಅಲ್ಲಿ ನೆಮ್ಮದಿದ್ದಾಗಿದೆ. ಮತ್ತು ಫ್ರಾಡ್ ಸಜ್ಜುಗಳಿರ್ತಕ್ಕಂಥ ಜನರಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ರಾಮರಾಜಶೇಖರನ್ ಆತ ಒಬ್ಬ ನಿಜವಾಗಿಯೂ ಪರಿಶಿಷ್ಟ ಜಾತಿಗೆ ಸೇರಿದವನ ಅಂತ ನಮಗಾದರೆ ಅನ್ನಿಸ್ತಾ ಇದೆ. ಕಳೆದ 3 ತಿಂಗಳಿಂದ ಭಾರತೀಯ ಎಸ್ ಪುಟ್ಟನಂಜಪ್ಪ ಎಂಬತಕ್ಕಂಥ ಅಲ್ಲಿ ಸೆಕ್ಷನ್ ಆಫೀಸರ್ ಅವರು ಅವರು ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟನ್ನು ಕೊಟ್ಟು ಅದು ಸುಳ್ಳು ಸರ್ಟಿಫಿಕೇಟ್ ಅಂತ ಹೇಳಿ ಸರ್ಕಾರ ಕ್ರಮ ತಗೊಳ್ಳಿ ಅಂತ ಬಂದಿದ್ದರೂ ಕೂಡ ಇನ್ನೂ ಕೂಡ ಕ್ರಮ ತಗೊಳ್ಳದೆ ಇರತಕ್ಕಂಥದ್ದು ಎಷ್ಟು ಸರಿ